ಆಸೆ ಸಂಸ್ಥೆಯ ಕೊಂಡಪಡುವರೆ ಆಯ್ದ ಸಾಲಗಳನ್ನು ಆಯ್ಕೆ ಮಾಡಿರುತ್ತಾರೆ ಈ ಮ್ಯೂರಲ್ ಪೇಂಟಿಂಗ್ ಕಾರ್ಯಕ್ರಮಕ್ಕೆ. ಇದರಿಂದ ಮ್ಯೂರಲ್ ಪೇಂಟಿಂಗ್ ಕಾರ್ಯಕ್ರಮ ಕಾನ್ಸೆಪ್ಟ್ ಬಂದು ಇಂದಿನ ದಿನಗಳಲ್ಲಿ ಮನುಷ್ಯ ಹೇಗೆ ತನ್ನ ಶ್ರಮವಹಿಸಿ ಕಾರ್ಯಗಳನ್ನು ನಿರ್ವಹಿಸುತ್ತಿದ್ದ, ಇತ್ತೀಚಿನ ದಿನಗಳಲ್ಲಿ ಮನುಷ್ಯ ಹೇಗೆ ತಾನು ಸಮಯವಿಲ್ಲದ ಕಾರ್ಯಗಳನ್ನು ನಿರ್ವಹಿಸುತ್ತಿದ್ದಾನೆ ಎಂಬುದರ ಬಗ್ಗೆ ಕಾನ್ಸೆಪ್ಟ್ ಆಗಿರುತ್ತೆ. ಇಲ್ಲಿ ಕೆಲವು ಚಿತ್ರರಂಗಗಳಿವೆ. ನೋಡಿ, ಇದು ಚಿತ್ರ ಒಂದು. ಮೊದಲು ಮನುಷ್ಯ ತನಗೆ ಬೇಕಾದಂತ ಮಾಹಿತಿ ಬೇಕಾದರೆ ಆಲೋಚನೆಗಳನ್ನು ಮಾಡುತ್ತಿದ್ದ. ಆದರೆ ಇತ್ತೀಚಿನ ದಿನಗಳಲ್ಲಿ ಏನಾದರೂ ಮಾಹಿತಿ ಬೇಕಾದರೆ ಕಂಪ್ಯೂಟರ್ ಮೂಲಕವಾಗಿ ಗೂಗಲ್ ಸರ್ಚ್ ಮಾಡಿ ತನ್ನ ಮಾಹಿತಿಗಳನ್ನು ಪಡೆದುಕೊಳ್ಳುತ್ತಾನೆ. ಮತ್ತು ಈಗ ಕ್ಯಾಮ್ರಾಗಳ ಕಣ್ಣು, ಇಲ್ಲಿ ಮನುಷ್ಯನ ಒಂದು ತಲೆಯ ಭಾಗ ಮೆದುಳು ಕಂಪ್ಯೂಟರ್ ಆಗಿರುತ್ತದೆ, ಕಣ್ಣು ಕ್ಯಾಮ್ರಾ ಆಗಿರುತ್ತದೆ, ಮತ್ತು ಬಾಯಿ ಬಂದು ಸ್ಪೀಕರ್ ಆಗಿರ್ತದೆ. ಈಗ ನಾವೇನಾದರೂ ಕೇಳಬೇಕಾದ್ರೆ ನೇರವಾಗಿ ಮಾತಾಡ್ತೀವಿ, ಕೇಳಿಕೊಳ್ಳುತ್ತೇವೆ. ಈಗ ನಮಗೆ ಕಿವಿಯ ರೂಪ ಬಂದು ಕಿವಿಯ ರೂಪ ಮೊಬೈಲ್ ಆಗಿರುತ್ತದೆ. ಮತ್ತು ಇಲ್ಲಿ ನೋಡಿ, ಆಸ್ ಬದಲು ನಾವು ಕೃತಕವಾಗಿ ಜಲಜನಕವನ್ನು ಉಪಯೋಗಿಸುತ್ತೇವೆ. ಮತ್ತು ಹೊಟ್ಟೆ ಭಾಗದಲ್ಲಿ ಇಲ್ಲಿ ಫ್ರಿಡ್ಜ್ ಹಾಕಿರುತ್ತೇವೆ. ನಮಗೆ ಏನಾದರೂ ವಸ್ತುಗಳನ್ನು ಶೇಖರಣೆ ಮಾಡಿ ಕೆಳಗಟ್ಟಿ ಇಟ್ಕೊಳ್ಳೋದು ಇದು ನಮಗೆ ಫ್ರಿಡ್ಜ್ ಒಂದು ಹೊಟ್ಟೆ ಭಾಗ ಆಗಿರುತ್ತೆ. ಅದು ಮತ್ತು ಈಗ ಹಿಂದಿನ ಕಾಲಗಳಲ್ಲಿ ನಾವು ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಹೋಗಬೇಕಾದರೆ ನಡೆದು ಹೋಗುತ್ತಿದ್ದೆವು, ಕಾಲ್ನಡಿಗೆಯಲ್ಲಿ ನಡೆದು ಹೋಗುತ್ತಿದ್ದೆವು. ಆದರೆ ಇತ್ತೀಚಿನ ದಿನಗಳಲ್ಲಿ ಸಾರಿಗೆ ಸಂಪರ್ಕಗಳನ್ನು ಉಪಯೋಗಿಸುತ್ತಿದ್ದಾರೆ. ಕೃಷಿ ವಿಧಾನಗಳಲ್ಲಿ ಮೊದಲು ಮನುಷ್ಯ ತಮ್ಮ ಕ್ರಮವಹಿಸಿ ಜಮೀನಿನಲ್ಲಿ ಕೆಲಸ ಮಾಡುತ್ತಿದ್ದ, ನಂತರ ಕಾಲಕ್ರಮೇಣ ಜಮೀನನ್ನು ಉಳಲು ಇದು ಉಳುಮೆ ಮಾಡಲು ಟ್ಯಾಕ್ಟರನ್ನು ಉಪಯೋಗಿಸುತ್ತಿದ್ದಾನೆ. ಇದೇ ರೀತಿ ಮನುಷ್ಯ ಮುಂದಿನ ದಿನಗಳಲ್ಲಿ ಒಬ್ಬೊಬ್ಬರು ಕೊಡಿ ಸರ್ ಕೆಲಸ ಮಾಡುತ್ತಿದ್ದ, ಇತ್ತೀಚಿನ ದಿನಗಳಲ್ಲಿ ಯಂತ್ರೋಪಕರಣಗಳನ್ನು ಉಪಯೋಗಿಸಿ ಕೆಲಸ ಮಾಡುತ್ತಿದ್ದಾನೆ. ನನ್ನ ಹೆಸರು ಮಹದೇಶ್, ನಾನು 8ನೇ ತರಗತಿಯಲ್ಲಿ ಓದಿದ್ದೇನೆ, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕೊಳ್ಳೂರು. ನನ್ನ ಹೆಸರು ಪ್ರಸಾದ್, ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ, GHPS. ನನ್ನ ಹೆಸರು ನಿಶಾಂತ್, ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ, ಅಲಗಪುರ. ನನ್ನ ಹೆಸರು ಚೇತನ್, 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ, ಅಲಗಪುರ. ನನ್ನ ಹೆಸರು ಗುರುಪ್ರಸಾದ್, 8ನೇ ತರಗತಿ ಓದುತ್ತಿದ್ದೇನೆ, ಉನ್ನತೀಕೃತ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕೊಳ್ಳೂರು. ನನ್ನ ಹೆಸರು ಕನಸ, ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ, ನನ್ನ ಸರಿ ಸರ್ಕಾರಿ ಹಿರಿಯ ಪ್ರಾಥಮಿಕ. ನನ್ನ ಹೆಸರು ಚೌಡತ, ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ, ಉನ್ನತೀಕರಣ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕೆಂಪಯ್ಯನಹಟ್ಟಿ. ನನ್ನ ಹೆಸರು ಕೃತಿಕಾ, 8ನೇ ತರಗತಿ ಓದುತ್ತಿದ್ದೇನೆ, ಉನ್ನತೀಕರಿಸಿದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ರಾಮಾಪುರ. ಮೈ ನೇಮ್ ಇಸ್ ಜೌನ, 8th ಸ್ಟ್ಯಾಂಡರ್ಡ್ UGHPSwami. ಮೈ ನೇಮ್ ಇಸ್ ಜೀವಿತಾ, 8th ಸ್ಟ್ಯಾಂಡರ್ಡ್ UGHPSwami. ನನ್ನ ಹೆಸರು ಪದ್ಮಾವತಿ, ನಾನು ಓದುತ್ತಿರುವ ತರಗತಿ 7ನೇ ತರಗತಿ. ನನ್ನ ಶಾಲೆ ಹೆಸರು ಕರ್ನಾಟಕ ಪಬ್ಲಿಕ್ ಶಾಲೆ ಲೊಕ್ಕನಹಳ್ಳಿ. ನನ್ನ ಹೆಸರು ಲಕ್ಷ್ಮಿ, ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ, ನಮ್ಮ ಶಾಲೆ ಹೆಸರು ಕರ್ನಾಟಕ ಪಬ್ಲಿಕ್ ಶಾಲೆ ಲೊಕ್ಕನಹಳ್ಳಿ. ಪ್ರಾಥಮಿಕ ಶಾಲೆ ಲಕ್ಷ್ಮಣ ಶಾಲೆಯಿಂದ KPS ಅಂತ ಪ್ರಸ್ತುತ ಉದ್ಯೋಗ ಶಿಕ್ಷಕಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ನೀವೆಲ್ಲರೂ ನಮ್ಮ ಶಾಲೆಗೆ ಈ ಒಂದು ಆಶ್ರಯ ಫೌಂಡೇಶನ್ ಕಡೆಯಿಂದ ನಿಮಗೆ ಬೇರೆ ಬೇರೆ ರೀತಿಯಲ್ಲಿ ನಿಮಗೆ ಒಂದು ವಿಚಾರಧಾರೆಗಳನ್ನು ಕೊಡ್ತಾ ಇದ್ದಾರೆ. ನೀವು ಶಾಲೆಯಲ್ಲಿ ಶಿಕ್ಷಕರು ಕೊಡೋದ್ರ ಜೊತೆಗೆ ಈ ಒಂದು ಹೊಸ ಹೊಸ ವಿಚಾರಗಳನ್ನು, ಅದು ಚಿತ್ರಕಲೆ ಆಗಿರ್ಬೋದು, ಪರಿಹಾರ ಬೋಧನೆ ಆಗಿರ್ಬೋದು, ಮತ್ತು ಬೇರೆ ಬೇರೆ ಕಲೆ ಬಗ್ಗೆ ಎಲ್ಲರೂ ಕೂಡ ಅದರ ಸದುಪಯೋಗವನ್ನು ಪಡ್ಕೋಬೇಕು. ಸದುಪಯೋಗ ಪಡ್ಕೊಂಡಾಗ ಮುಂದಿನ ನಿಮ್ಮ ಏನು ವೃತ್ತಿ ಶಿಕ್ಷಣ ಬರ್ತೀವಿ ಅದು ತುಂಬ ಸಂಬಂಧವನ್ನು ಹೊಂದಿದೆ. ಬರೀ ಓದೋದು ಬರೆಯೋದ್ರ ಜೊತೆಗೆ ನಮಗೆ ಬಹು ಸಹಪಠ್ಯನೂ ಕೂಡ ಮುಖ್ಯ. ಆ ಸಹಪಠ್ಯಕ್ಕೆ ಸಹಕಾರವನ್ನು ಎಲ್ಲ ಆಶ್ರಯ ಫೌಂಡೇಶನ್ ಶಿಕ್ಷಕರು ನಿಮಗೆ ಕೊಡ್ತಾ ಇದ್ದಾರೆ, ಅದನ್ನು ಬಳಸ್ಕೊಡಿ. ಮತ್ತು ಈ ಒಂದು ಏನು ನಾವು ಮುಂದೆ ಯಾವುದೇ ವಿಚಾರ ಸರ್ ಹೇಳಿದಾಗೆ ನಮಗೆ ಈಗ ಎಲ್ಲ ಹೋಗ್ಬೇಕಾದ್ರೆ ನಡ್ಕೊಂಡು ಹೋಗೋದು ಬರೋದು, ಆಮೇಲೆ ಹೋಯ್ತಾ ಹೋಯ್ತಾ ಸಾರಿಗೆ ವ್ಯವಸ್ಥೆ ಬಂತು, ಇನ್ನೂ ಕಂಪ್ಯೂಟರ್ ಯುಗ ಬಂದಮೇಲೆ ಪ್ರತಿಯೊಂದು ಕೂತ್ಕೊಂಡೇ ನಾವು ಇಡೀ ಪ್ರಪಂಚದ ಎಲ್ಲ ವಿಚಾರನೂ
ತಿಳ್ಕೊಬೋದು. ಹಿಂದಿನಕ್ಕೂ ವ್ಯತ್ಯಾಸಕ್ಕೂ ಈಗಿನ ವ್ಯತ್ಯಾಸಕ್ಕೂ ಬಹಳ ಅಜಗಜಾಂತರ ವ್ಯತ್ಯಾಸ ಅದ. ನಾವು ಒಂದು ಈ ಬದುಕಿಗೆ ನಾವು ನಮ್ಮ ಮೈಂಡು ತುಂಬ ಶಾರ್ಪ್ ಆಗಿರುತ್ತೆ, ಗೊತ್ತಾಯ್ತಾ? ಪ್ರತಿಯೊಂದು ಇವಾಗ ಎಲ್ಲ ಕಂಪ್ಯೂಟರ್ಗೆ ಅಂದ್ರೆ ಮೊದಲು ಪೇಪರಲ್ಲಿ ನಮ್ಮ ತಂದೆಯಲ್ಲೆಲ್ಲ ಪರೀಕ್ಷೆನ ಹಾಳೆಗಳ ಲೆಕ್ಕದಲ್ಲಿ ಬರಿತೀವಿ. ಈಗೇನಿಲ್ಲ, 10 ನಿಮಿಷದಲ್ಲಿ ಇಡೀ ನೀವು 100 ಮಾರ್ಕ್ಸ್ಗೆ ನೀವು ಎಂಟ್ರಿ ಮಾಡ್ಬೋದು. ಆ ಥರ ಒಂದೆಲ್ಲ ವ್ಯವಸ್ಥೆ ಇರೋದ್ರಿಂದ ನಾವು ಆಗಿನ ವ್ಯತ್ಯಾಸ ಈಗಿನ ವ್ಯತ್ಯಾಸ ತಿಳ್ಕೊಂಡು ನಮ್ಮ ಒಂದು ಬ್ರೈನು ಏನು ಹೆಚ್ಚು ವಿಚಾರನ ಶೇಖರಣೆ ಮಾಡುತ್ತೆ ಅಂದ್ರೆ ಇಡೀ ಪ್ರಪಂಚ ನಾವು ಒಂದು 1/2 ಗಂಟೆಯಲ್ಲಿ ಏನೇನೆಲ್ಲ ಇದೆ ಅಂತ ಮೊಬೈಲೇ ತಿಳ್ಕೊಳ್ಬೋದು. ಕಂಪ್ಯೂಟರ್ ಈಗ ಬಂದಿರೋದ್ರಿಂದ ಕಂಪ್ಯೂಟರ್ ಮೈಂಡು ಅಂತಲೇ ಕರೀತಾರೆ. ನೀವು ಕೂಡ ಇದನ್ನು ಈ ಎಲ್ಲ ಒಂದು ಏನು ವಿಚಾರಧಾರೆಗಳನ್ನ ತಿಳಿಸ್ಕೊಡ್ತಾರೆ ಅದನ್ನೆಲ್ಲ ಬಳಸ್ಕೊಂಡು ಸದುಪಯೋಗ ಪಡಿಸ್ಕೊಂಡು ನಿಮ್ಮ ಮುಂದಿನ ಬದುಕನ್ನು ಉತ್ತಮವಾಗಿ ಮಾಡ್ಕೋಬೇಕು ಅಂತ ಈ ಒಂದು ಸಂದರ್ಭದಲ್ಲಿ ನಿಮಗೆ ನಾನು ಹೇಳ್ತೀನಿ. ಇಷ್ಟು ಮಾತನಾಡಲು ಅವಕಾಶ ನಮ್ಮ ಅಶ್ರಯ ಫೌಂಡೇಶನ್ ಕಡೆ ಎಲ್ರಿಗೂ ಕೂಡ ನಾನು ಅಭಿನಂದನೆಯನ್ನು ತಿಳಿಸ್ತೇನೆ. ಲಕ್ಕನಹಳ್ಳಿ ಸಾಹಿತ್ಯ ಶಾಲೆ ಮುಖ್ಯೋಪಾಧ್ಯಾಯರು ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಬಗ್ಗೆ ದಬಾಕ್ ಕೂಡ ಕೆಳಗಡೆ ಬೇಕಾದಾಗ ಇದ್ರೆ ಸ್ವಲ್ಪ ಹಾಕಳೆ ತಿಂದ್ಕೊಳ್ಳೋ ನೀರತ್ರ ಬರ್ತೀನಿ. ಕಲರ್ ಮಾಡಿ
ಕಾಳ ನಿಶಾಂತ ಯಾರು ತಗೊಳ್ತಿದ್ದೆ ಇದನ್ನ ತಗೊಳ್ಳ ಇದನ್ನ ಮೆಂಚ್ ಮಾಡ ಸ್ವಲ್ಪ ಹಂಗೆ ಬೆಳೆಸ್ಬೇಕು ಸರಿ ಡಾರ್ಕ್ ಮಾಡ್ಬೇಕಾದನ್ನ ಸರ್ ಇಲ್ಲಿ ಬಂದಿದ್ದೀನಿ.
ಅದೇ ಇಲ್ಲಿ ನೋಡಪ್ಪ ಮೊದ್ಲಿವೆ ಎಲ್ಲ ಕಲರ್ ಮೊದಲು ಮಕ್ಕಳಿಂದ